ಮಡಿಕೇರಿ ಭಾಗದಲ್ಲಿ ಧರ್ಮದ ವಿಚಾರಕ್ಕೆ ಅಥವಾ ಧಾರ್ಮಿಕ ವಿಚಾರಕ್ಕೆ ಆಗಾಗ ಸದ್ದು ಆಗ್ತಾನೆ ಇರುತ್ತೆ ಒಂದಲ್ಲ ಒಂದು ವಿಷಯದಿಂದ ಸುದ್ದಿಯ ಕೇಂದ್ರ ಬಿಂದು ಆಗ್ತಾನೆ ಇರುತ್ತೆ ಈಗ ಕೊಡಗಿನಲ್ಲಿ ಹಿಂದೂಗಳ ನರಮೇಧಕ್ಕೆ ಸ್ಕೆಚ್ ಹಾಕಿರುವಂತ ವಿಚಾರ ಮುನ್ನೆಲೆಗೆ ಬಂದಿದೆ ಹಿಂದೂಗಳು ಹೆಚ್ಚಿರುವ ಕಡೆ ಪೆಟ್ರೋಲ್ ಬಾಂಬ್ ಹಾಕಲು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತಂತೆ ಮಡಿಕೇರಿಯ ನಗರಸಭಾ ಸದಸ್ಯ ಮುಸ್ತಫಾ ಬೆಟ್ಟಿಗೇರಿಯ ಅಬ್ದುಲ್ಲಾ ಮಧ್ಯೆ ಆಗಿರುವಂತ ಆಡಿಯೋ ಸಂಭಾಷಣೆ ಈಗ ವೈರಲ್ ಆಗಿದೆ ಇಬ್ಬರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಮಡಿಕೇರಿಯ ಪೊಲೀಸರು ಇಬ್ಬರನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಡಿಕೇರಿ ನಗರದ ಠಾಣಾ ಪೊಲೀಸರು ಹಿಂದೂಗಳು ಜಾಸ್ತಿ ಇರುವಂತ ಜಾಗದಲ್ಲಿ ಬಾಂಬ್ ಹಾಕಬೇಕು ಅನ್ನುವಂತ ಆಡಿಯೋ ವೈರಲ್ ಆಗಿದೆ ಇದು ಮಡಿಕೇರಿ ಜನರ ಆತಂಕಕ್ಕೂ ಕೂಡ ಸಹಜವಾಗಿಯೇ ಕಾರಣವಾಗ್ತಾ ಇದೆ ಹಲೋ ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ಬಾಂಬ್ ಅನ್ನು ಹಾಕಬೇಕು ಅನ್ನುವಂತಹ ಆಡಿಯೋ ವೈರಲ್ ಆಗಿರುವಂತಹದ್ದು ಮಡಿಕೇರಿಯ ನಗರಸಭಾ ಸದಸ್ಯ ಮುಸ್ತಫಾ ಮತ್ತು ಬೆಟ್ಟಿಗೇರಿಯ ಅಬ್ದುಲ್ಲಾ ಮಧ್ಯೆ ಆಗಿರುವಂತಹ ಆಡಿಯೋ ಸಂಭಾಷಣೆ ಲೀಕ್ ಆಗಿದೆ ವೈರಲ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ನಗರ ಠಾಣಾ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇವ್ರ ಹಿಂದೆ ಮತ್ತಿನ್ಯಾರ್ಯಾರು ಇದ್ದಾರೆ ಏನೆಲ್ಲ ಪ್ಲಾನನ್ನು ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾರು ಈ ರಾಷ್ಟ್ರದ್ರೋಹಿಗಳು ಇವ್ರನ್ನ ಬೆಳೆಸಿದವರು ಯಾರು ಒಂದು ಉದಾಹರಣೆ ಕೊಡ್ತೀನಿ ನಾನು ಕಾಂಗ್ರೆಸ್ ಸರ್ಕಾರ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು ಗೋವನ್ನ ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ ದೇಶದಲ್ಲಿ ಯಾರು ಗೋಹತ್ಯೆ ಮಾಡ್ತಿದ್ದಾರೆ ಅಂಥವ್ರನ್ನ ಹಿಡಿಬೇಕು ಅಂತ ಪ್ರಯತ್ನ ಮಾಡಿದ್ರು ಕೆಲವು ಹಿಂದೂ ಯುವಕರು ಹಿಂದುತ್ವದ ವಿಚಾರ ಸಿದ್ಧಾಂತ ಇಟ್ಕೊಂಡಂಥ ಹುಡುಗರು ಅಂಥ ಯುವಕರು ಕಗ್ಗೊಲೆಗಳಾಯಿತು ಗೋ ಕಳ್ಳತನ ಕೊಟ್ಟಿಗೆಯಿಂದೇ ಕಿತ್ಕೊಂಡೋಗಿ